ನಾನು ಸುಳ್ಳನ್ನು ಹೇಳುವುದನ್ನು ಕಲಿತಾಗ ಈ ಜಾತಿಯಲ್ಲಿ ಈ ತರ ದೋಷಗಳಿದೆ ಆಗ ಸುಖವಾಗಿದ್ದೀನಿ ಅಂತ ನಮಸ್ಕಾರ ಸ್ನೇಹಿತರೆ ಈ ದಿನದ ಸಬ್ಜೆಕ್ಟ್ ನಾನು ಸುಳ್ಳನ್ನು ಹೇಳುವುದನ್ನು ಕಲಿತಾಗ ಸುಖವಾಗಿದ್ದೀನಿ ಅಂತ ನಿಮಗೆ ಆಶ್ಚರ್ಯ ಆಗುತ್ತಲ್ವಾ ಸುಳ್ಳು ಹೇಳಿದ್ರೆ ಸುಖವಾಗಿರ್ತೀನಿ ಅಂತ ಸುಳ್ಳು ಹೇಳಿದ್ರಲ್ಲ ಈ ಸುಳ್ಳಿನ ಪ್ರಪಂಚವನ್ನ ಸುಳ್ಳಿನ ಸಂಬಂಧಗಳನ್ನ ಈ ಸುಳ್ಳನ್ನ ಸ್ವೀಕಾರ ಮಾಡಿದಾಗ ಮನಸ್ಸಿಗೆ ಸುಖ ಬರುತ್ತೆ ಹೆಂಗೆ ಗೊತ್ತಾ ಸಿಂಪಲ್ ಆಗಿ ಹೇಳ್ತೀನಿ ನಿಮಗೆ ಈಗ ಜಾತಿಗಳ ಬಗ್ಗೆ ಮಾತಾಡಿ ಈ ಜಾತಿಯಲ್ಲಿ ಈ ತರ ದೋಷಗಳಿದೆ ಈ ಜಾತಿನವರು ಹೀಗೆ ಮಾಡ್ತಾರೆ ಈ ಜಾತಿನ ಈ ರೀತಿ ಮಿಸ್ಯೂಸ್ ಮಾಡ್ಕೊಂತಾರೆ ಅಂತ ನಾನು ಏನಾದರೂ ಜಾತಿ ಬಗ್ಗೆ ವಿತ್ ಎವಿಡೆನ್ಸ್ ಮಾತಾಡಿದ್ರೆ ನೋಡಿ ಈ ಜಾತಿನವರು ಅಂತ ಒಂದು ಹೆಸರು ಉಪಯೋಗಿಸಿದ್ರೆ ಹಿಂಗೆ ಮಾಡಿದ್ರು ಅಂತ ಮಾಡಿದ್ದಾರೆ ಮಾಡಿದ್ರು ಅಂತ ಹೇಳಿದ್ರೆ ನಾಳೆ ಇಮಿಡಿಯೇಟಾಗಿ ಜಾತಿ ನಿಂದನೆ ಕೇಸ್ ಬೀಳುತ್ತೆ ಈಗ ನಾನೇನು ಮಾಡಿದ್ದೀನಿ ಈ ಸುಳ್ಳು ಜಾತಿಯನ್ನು ಮಾಡತಕ್ಕಂಥ ಎಲ್ಲವನ್ನು ನೋಡಿ ನೋಡಿ ಸ್ವೀಕಾರ ಮಾಡಿಕೊಂಡು ಸೈಲೆಂಟ್ ಆಗಿದ್ದೀನಿ ಸೊ ನನ್ನ ಸುಳ್ಳನ್ನು ಅಕ್ಸೆಪ್ಟ್ ಮಾಡ್ಕೊಂಡಂಗಾಯ್ತು ನೆಕ್ಸ್ಟ್ ಧರ್ಮದ ಬಗ್ಗೆ ನಾನು ಮಾತಾಡೋಕ್ಕಾಗತ್ತಾ ಸ್ವಲ್ಪ ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿರೋದ್ರಿಂದ ಸಣ್ಣ ಪುಟ್ಟ ದೇವರು ಅದು ಇದು ಕೆಲವಾರು ದೋಷಗಳನ್ನು ಹೇಳಿ ಸರಿಯಾಗಲಿ ನಮ್ಮ ಹಿಂದೂ ಧರ್ಮ ಶ್ರೇಷ್ಠವಾಗಲಿ ಅಂತ ನಾನು ಈ ಧರ್ಮದಲ್ಲಿ ಹುಟ್ಟಿರೋದನ್ನು ಸ್ವಲ್ಪ ಮಾತಾಡ್ತೀನಿ ಮತ್ತು ಫ್ರೀಡಮ್ ಇದೆ ಆದರೆ ಬೇರೆ ಧರ್ಮದಲ್ಲಿರತಕ್ಕಂಥ ದೋಷಗಳನ್ನು ಹುಡುಕಿ ಈ ಧರ್ಮ ಹಿಂಗೆ ಅಂದರೆ ನಾಳೆ ನನ್ನ ಕತೆ ಮುಗೀತು ಅಲ್ವಾ ಸಡನ್ನಾಗಿ ಮನೆ ಮೇಲೆ ಕಲ್ಲು ಬಿಡುತ್ತೆ ಕೋರ್ಟಲ್ಲಿ ಕೇಸ್ ಬಿಡುತ್ತೆ ನಿನ್ನ ಅಲಿತಾ ಇರು ಸೊ ಈ ಸುಳ್ಳು ಧರ್ಮವನ್ನು ನಾನು ಸ್ವೀಕಾರ ಮಾಡಿಕೊಂಡಿದ್ದೀನಿ ನೆಕ್ಸ್ಟು ಈ ಭೂಮಿ ಮೇಲೆ ದೇವರ ಬಗ್ಗೆ ಮಾಡ್ತಕ್ಕಂಥ ಎಲ್ಲ ಆಟಗಳು ಜನಗಳು ಮಾಡ್ತಕ್ಕಂಥದ್ದೆಲ್ಲ ನೋಡಿ ನೋಡಿ ಯಾಕಪ್ಪ ಹಿಂಗೆ ಮಾಡ್ತಾರೆ ಎಷ್ಟೊಂದು ಮೊಗ್ಗೆ ತುಂಬಿದೆ ಯಾರಿಗೂ ದೇವರೇ ಅರ್ಥ ಆಗಿಲ್ವಲ್ಲ ಅಂತ ನಾನು ತೀಕ್ಷ್ಣವಾಗಿ ಭಗವಂತನ ಬಗ್ಗೆ ಮಾತಾಡಿದ್ರೆ ಸತ್ಯವನ್ನು ಹೇಳಿದ್ರೆ ಇವನು ನಾಸ್ತಿಕ ಇವನು ಯಾವ ಸೀಮೆ ಯೋಗ ಟೀಚರ್ ದೇವ್ರ ಬಗ್ಗೆ ಹಿಂಗೆ ಮಾತಾಡ್ತಾನಲ್ಲ ಅಂತ ಹೇಳಿಬಿಟ್ಟು ಕೊನೆಗೆ ನನ್ನ ಕತೆ ಮುಗೀತು ಅದಕ್ಕೆ ನಾನೇನು ಮಾಡ್ತೀನಿ ಅದನ್ನು ಸ್ವೀಕರಿಸಿದೆ ಸೊ ಈ ಸುಳ್ಳುಗಳನ್ನೆಲ್ಲ ಸ್ವೀಕಾರ ಮಾಡಿದ ಮೇಲೆ ಮನಸ್ಸು ಸಮಾಧಾನ ಆಗಿದೆ ನಾನು ಏನಾದರೂ ರೆಸಿಸ್ಟ್ ಮಾಡ್ತಾ ಹೋಗಿದ್ದೆ ಇದು ಸುಳ್ಳು ಇದು ಸತ್ಯ ಅಲ್ಲ ಸತ್ಯ ಅಲ್ಲ ಅಂತ ನಾನು ವಾದ ಮಾಡಿಕೊಂಡು ಹೋದರೆ ನನ್ನಲ್ಲಿ ಅಶಾಂತಿ ತುಂಬಿ ತೊಳಕತ್ತೆ ಇದು ನಿಮಗೊಂದು ಜನರಲ್ ಸ್ಟೇಟ್ಮೆಂಟಾಗಿ ಕಾಣ್ಬೋದು ಇದೇ ವಾಸ್ತವ ಸತ್ಯ ಹೀಗೆ ನಾನು ಏನು ಮಾಡಬೇಕು ಅಂತ ನಾನು ಸುಳ್ಳು ಹೇಳಬೇಕಾ ಇದಲ್ಲೋ ಪ್ರಶ್ನೆ ಬರುತ್ತೆ ನಮಗೆ ಸೊ ಸಂಬಂಧಗಳಲ್ಲೂ ಭಾವನೆಗಳಲ್ಲೂ ಸುಳ್ಳು ತುಂಬಿದೆ ನಾನು ಎಲ್ಲವನ್ನು ಸರಿ ಮಾಡಿ ನಾನು ಸರಿ ಹೋಗ್ತೀನಿ ಅಂದರೆ ಸರಿಯಾಗಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಎಲ್ಲವೂ ಸರಿಯಾಗಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬ ವ್ಯಕ್ತಿಗಳು ಬೇರೆ ಬೇರೆ ಮನಸ್ಥಿತಿಗಳು ಬೇರೆ ಬೇರೆ ಈ ಬೇರೆ ಬೇರೆಗಳು ಇರುವಾಗ ಎಲ್ಲವೂ ನನ್ನಂತೆ ಇರಬೇಕು ಅನ್ನತಕ್ಕಂಥ ಸತ್ಯ ಅನ್ನೋ ನಿರೀಕ್ಷೆ ಪಡ್ತೇವಲ್ವಾ ಅದೇ ದೊಡ್ಡ ತಪ್ಪು ಸೊ ಅಂದರೆ ಅದನ್ನೆಲ್ಲ ನಾನು ಸ್ವೀಕರಿಸ್ಬೇಕಷ್ಟೇ ಸ್ವೀಕಾರ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ನಾನು ಹೋಗಬೇಕೆ ಹೊರತು ನಾನು ರೆಜಿಸ್ಟ್ ಮಾಡದೆ ನಾನು ಸತ್ಯವಂತ ಈ ಪ್ರಪಂಚಕ್ಕೆ ಸತ್ಯವನ್ನು ತಿಳಿಸ್ತೀನಿ ಅಂದರೆ ಸಾಧ್ಯ ಇಲ್ಲ ಯಾಕಂದರೆ ನಿಮಗೆ ಹಿಂದಿನ ಕಾಲದಲ್ಲೇ ಕೇಳಿದ್ದೀರಿ ನೀವು ಹಳೆ ಅನಾದಿ ಕಾಲಗಳಿಂದ ಸತ್ಯವಂತರಿಗೆ ಕಾಲವಲ್ಲ ಅಂತ ಸೊ ಇಲ್ಲಿ ನಾನೇನು ನಿಮಗೆ ಹೊರಟೆ ಅಂದರೆ ಹೇಳಕ್ಕೆ ಹೊರಟೆ ಅಂದರೆ ನಿಮಗೆ ಕೆಲವಾರು ವಿಚಾರಗಳನ್ನು ಕಾನ್ಸ್ಟೆಂಟಾಗಿ ರೆಸಿಸ್ಟ್ ಮಾಡಬೇಡಿ ವಿರೋಧಿಸಬೇಡಿ ಯಾಕೆಂದರೆ ನಮ್ಮಲ್ಲಿ ಸಂಬಂಧಗಳಲ್ಲಿ ವ್ಯಕ್ತಿತ್ವಗಳಲ್ಲಿ ಪರಿವರ್ತನೆಯನ್ನು ಸಡನ್ನಾಗಿ ಒಂದು ದಿನದಲ್ಲಿ ತರಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಒಂದೇ ತಾಯಿ ಒಂದೇ ತಂದೆಯ ಹೊಟ್ಟೆಯಲ್ಲಿ ಹುಟ್ಟಿರತಕ್ಕಂಥ ನಾಲ್ಕು ಜನ ಮಕ್ಕಳ ಗುಣಗಳು ಬೇರೆ ಬೇರೆ ಅಮ್ಮನ ಅಣ್ಣನ ಗುಣನೇ ಬೇರೆ ತಮ್ಮನ ಗುಣನೇ ಬೇರೆ ಮಗಳ ಗುಣನೇ ಬೇರೆ ಅಲ್ವಾ ನಿಮ್ಮ ಅಪ್ಪ ಅಮ್ಮನ ಗುಣಗಳೇ ಬೇರೆ ಎಲ್ಲವೂ ಬೇರೆ ಬೇರೆ ಗುಣಗಳೇ ಇರ್ತದೆ ಆದರೆ ನಾವೇನು ಮಾಡ್ತೀವಿ ಓ ಎಲ್ಲ ನನ್ನ ಥರನೇ ಇರಬೇಕು ಅಂತ ನಾವು ನಿರೀಕ್ಷೆ ಪಡ್ತೀವಿ
ದಟ್ ಈಸ್ ರಾಂಗ್. ಯಾಕೆಂದರೆ ಎಲ್ಲವೂ ಒಂದೇ ಥರ ಇಲ್ಲ. ಸರಳವಾಗಿ ಯೋಚನೆ ಮಾಡಿ, ಸೃಷ್ಟಿಯನ್ನು ನೋಡಿ. ನೀವು ಯಾಕೆ ನಂತರನೇ ಇರಬೇಕು ನಂತರನೇ ಇರಬೇಕು ಅಂತ ಯೋಚನೆ ಮಾಡಿ 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 ಸಂಘರ್ಷಗಳಲ್ಲಿ ಸಿಲುಕ್ತೀರ ನೀವು. ಸೃಷ್ಟಿನ ಅಬ್ಸರ್ವ್ ಮಾಡಿ ನೋಡಿ, ಅಮೆರಿಕಾ ಹೆಂಗಿದೆ, ಜರ್ಮನ್ ಹೆಂಗಿದೆ, ಚೈನಾ ಹೆಂಗಿದೆ, ಭಾರತ ಹೆಂಗಿದೆ, ಭಾರತದಲ್ಲಿ ಉತ್ತರ ಭಾರತ ಹೆಂಗಿದೆ, ದಕ್ಷಿಣ ಭಾರತ ಇದೆ, ನಮ್ಮ ಕರ್ನಾಟಕದಲ್ಲಿ ಬಂದರೆ ಬೀದರ್ ಗುಲ್ಬರ್ಗ ಹೆಂಗಿದೆ, ಈ ಕಡೆ ಕನಕಪುರ ಮಂಡ್ಯ ಮೈಸೂರು ಹೆಂಗಿದೆ, ಬೆಂಗಳೂರಿಗೆ ಬನ್ನಿ ಶಿವಾಜಿನಗರ ಹೆಂಗಿದೆ, ಜಯನಗರ ಹೆಂಗಿದೆ, ನಿಮ್ಮ ಮನೆಗೆ ಬನ್ನಿ, ಎಲ್ಲರೂ ಬೇರೆ ಬೇರೆ. ಸೊ ಈ ಸತ್ಯದ ಅರಿವು ನಿನಗೆ ಆದಾಗ ನೀನು ಯಾರ್ಯಾರ ಜೊತೆಯಲ್ಲಿ ಹೇಗೆ ವ್ಯವಹಾರ ಮಾಡಬೇಕು ಅಂತಕ್ಕಂಥದ್ರೆ ಕಲ್ತ್ಕೊಂತೀಯ. ದೆನ್ ಯು ಆರ್ ಲರ್ನ್ ಸಮಥಿಂಗ್. ಕಲಿತಾಗ ನಿನಗೆ ಸಮಾಧಾನ ಸಿಗುತ್ತೆ. ಎಲ್ಲವನ್ನು ಬದಲಾಯಿಸಿ, ಪರಿಸ್ಥಿತಿಯನ್ನು ಬದಲಾಯಿಸಿ, ಜನಗಳನ್ನು ಬದಲಾಯಿಸಿ ನಾನು ಸುಖವಾಗಿರ್ತೀನಿ ಅಂದರೆ ಯಾರೂ ಸುಖವಾಗಿರೋಕ್ಕೆ ಸಾಧ್ಯ ಇಲ್ಲ. ನಾವು ಈ ದಿಶೆಯಲ್ಲಿ ಯೋಚನೆ ಮಾಡೋದಿಲ್ಲ. ನಾವೇನು ಕಾನ್ಸ್ಟೆಂಟ್ಲಿ ಬ್ಲೇಮಿಂಗ್, ನನ್ನ ಗಂಡ ಸರಿ ಇಲ್ಲ, ನನ್ನ ಹೆಂಡತಿ ಸರಿ ಇಲ್ಲ, ನನ್ನ ಮಕ್ಕಳು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇದನ್ನ ಹೇಳ್ತಾನೆ ಇರ್ತೀವಿ, ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾನೆ ಇರ್ತೀವಿ, ನನ್ನ ಮನಸ್ಸಿಗೆ ಸಮಾಧಾನ ಸಿಗೋದೇ ಇಲ್ಲ. ವಾಸ್ತವ ಸತ್ಯದ ಅರಿವು ನಿಮ್ಗೇನಾಗ್ಬೇಕಂದ್ರೆ, ಏನಾಗ್ಬೇಕಪ್ಪ ಅಂದರೆ ಇಂಪಾರ್ಟೆಂಟು, ಈ ಸೃಷ್ಟಿನಲ್ಲಿ ಎಲ್ಲವೂ ಸುಳ್ಳಿನ ಮೇಲೆ ನಿಂತಿದೆ. ಸುಳ್ಳು ಸೃಷ್ಟಿಗಳ ಸಂಕೋಲೆ ಈ ಜಗತ್ತನ್ನು ಕಾಡ್ತಾ ಇದೆ. ಬೇಕಾದಷ್ಟು ಸುಳ್ಳುಗಳಿದೆ. ಆ ಸುಳ್ಳುಗಳನ್ನು ನಿಜ ಮಾಡಿ ಸತ್ಯ ಮಾಡಿ ಬದುಕ್ತೀನಿ ಅನ್ನತಕ್ಕಂಥವನು ಶತಮೂರ್ಖ. ಆಗದಿಲ್ಲ. ನಾನು ಕೇವಲ ಹೊಂದಾಣಿಕೆ ಮಾಡುವುದೇ ಜೀವನ ಅಂದ್ಕೊಂಡಂಗೆ ಯಾವುದೂ ಇಲ್ಲ ರೀ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀನು ಅಂದ್ಕೊಂಡಂಗೆ ನಿನ್ನ ದೇಹ ಇದೆಯಾ ಅಬ್ಸರ್ವ್ ಮಾಡಿ ನೋಡಿ. ಯಾರೇ ಈ ವಿಡಿಯೋ ನೋಡೋರು ಅಬ್ಸರ್ವ್ ಮಾಡಿ ನೋಡಿ, ನೀನು ಅಂದ್ಕೊಂಡಂಗೆ ನಿನ್ನ ದೇಹ ಇಲ್ಲ. ಸ್ವಲ್ಪ ಎತ್ತರ ಇರಬೇಕಾಯಿತು, ಸ್ವಲ್ಪ ಸಣ್ಣಕ್ಕೆ ಇರಬೇಕಾಗಿತ್ತು, ಕಲರ್ ಇನ್ನೂ ಚೆನ್ನಾಗಿರ್ಬೇಕಾಗಿತ್ತು, ಕಣ್ಣು ಹಿಂಗಿರ್ಬೇಕಾಗಿತ್ತು. ಯೋಚನೆ ಮಾಡ್ತೀಯಲ್ಲ ಕನ್ನಡಿ ಮುಂದೆ ನಿಂತ್ಕೊಂಡು. ನೀನು ಅಂದ್ಕೊಂಡಂಗೆ ನಿನ್ನ ದೇಹ ಇಲ್ಲ, ನೀನು ಅಂದ್ಕೊಂಡಂಗೆ ನಿಮ್ಮ ಅಪ್ಪ ಅಮ್ಮ ಇಲ್ಲ, ನೀನು ಅಂದ್ಕೊಂಡಂಗೆ ಈ ದೇಶ ಇಲ್ಲ, ನೀನು ಅಂದ್ಕೊಂಡಂಗೆ ಈ ಧರ್ಮ ಇಲ್ಲ, ನೀನು ಅಂದ್ಕೊಂಡಂಗೆ ದೇವರಿಲ್ಲ. ಆದರೆ ನನ್ನ ಜೀವನ ಸಾಗ್ತಾ ಇದೆ ಹೊಂದಾಣಿಕೆಯಿಂದ. ಸೊ ಎಲ್ಲ ಕಡೆ ಸುಳ್ಳುಗಳಿದೆ, ಸತ್ಯ ಹೇಳೋಕ್ಕಾಗಲ್ಲ. ಈ ಕ್ಷಣ ಜಾತಿ ಬಗ್ಗೆ ಮಾತಾಡಿದ್ರೆ ಜಾತಿ ನಿಂದನೆ, ಧರ್ಮದ ಬಗ್ಗೆ ಮಾತಾಡಿದ್ರೆ ಧರ್ಮ ನಿಂದನೆ, ದೇವರ ಬಗ್ಗೆ ಮಾತಾಡಿದ್ರೆ ದೈವ ನಿಂದನೆಯ ಕೇಸ್ ಬೀಳುತ್ತೆ. ನೀವು ಸುಮ್ಮನೆ ಅರಿತಾ ಇರಬೇಕು, ನಂಬ್ಕೊಳ್ಳಿ. ಸತ್ಯವನ್ನು ಅರಸುವ ಮುನ್ನ ನೀವು ಸುಳ್ಳನ್ನು ಸ್ವೀಕರಿಸಿ. ಥ್ಯಾಂಕ್ ಯು.